राजकुमार ಒಬ್ಬ ನಕ್ಷತ್ರ ಇಲ್ಲ ಇಲ್ಲ ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳಿರುತ್ತೆ ಆದರೆ ಸೂರ್ಯ ಒಂದೇ ನಮ್ಮ ರಾಜಕುಮಾರ್ ಸೂರ್ಯ ಇದ್ದಕ್ಕೆ ಆ ಸೂರ್ಯನಲ್ಲಿ ಕೂಡ ಅವನ ಕಿರಣ ಬಿದ್ದಾಗ ಮೈಗೆ ಬಿಸಿಯಾಗುತ್ತೆ ತಾಪ ಬರ್ತದೆ ಆದರೆ ನಮ್ಮ ಸೂರ್ಯನ ಹತ್ರ ಹೋದಾಗ ಇಂಪು ತಂಪು ಸೊಂಪು ಸಿಗುತ್ತೆ ಆಗಿನ ಕಾಲದ ನಟರು ತಮ್ಮ ವೃತ್ತಿಯನ್ನ ಒಂದು ತಪಸ್ಸು ಅಂತ ತಿಳ್ಕೊಂಡಿದ್ರು ಹಾಗೆ ಬಂದವರು ನಾವು ನನ್ನ ಗೆಳೆಯ ರಾಜಕುಮಾರ್ ಬಹಳ ಕಷ್ಟಪಟ್ಟು ಸಿದ್ಧಿ ಮಾಡ್ಕೊಂಡು ಪರಕಾಯ ಪ್ರವೇಶ ಮಾಡೋದಕ್ಕೆ ತಯಾರಾಗಿದ್ರು ಹಾಗೆ ಅವರು ಪರಕಾಯ ಪ್ರವೇಶ ಮಾಡಿದ ಚಿತ್ರಗಳು ಮಹಿಷಾಸುರಮರ್ದಿನಿ ರಣಧೀರ ಕಂಠೀರವ ಭಕ್ತ ತುಕಾರಾಮ್ ಗೋರಕುಂಭಾರ ಹೀಗೆ ಹಲವಾರು ಚಿತ್ರಗಳು ಅದರಲ್ಲಿ ಅವರು ಪಾತ್ರ ಮಾಡಲಿಲ್ಲ ಆ ಪಾತ್ರವೇ ತಾವಾಗಿದ್ರು ಅಂದ್ರೆ ಪರಕಾಯ ಪ್ರವೇಶ ಮಾಡ್ತಿದ್ರು ಒಬ್ಬ ಟಿಪ್ಪು ಇಂದು ಒಬ್ಬ ರಾಜಕುಮಾರ್ ಕನ್ನಡ ಜನತೆಗೆ ಮೈಸೂರಲ್ಲಿ ಟಿಪ್ಪು ಅಂದ್ರೆ ಒಂದು ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಪಡ್ತಾ ಇದ್ರು ಹಾಗೆ ಕಲೆಯ ಹುಲಿಯಾದ ನಮ್ಮ ರಾಜಕುಮಾರ್ ಅವರ ಬಗ್ಗೆ ಒಂದು ಪ್ರತಿ ಮಗು ಚಿಕ್ಕ ಮಗು ಕೂಡ ಗೊತ್ತಿದೆ ಆ ಮುಗ್ಧತೆ ಆ ಸರಳತೆ ಆ ನಗು ಎಲ್ಲ ಮಗು ನೋಡಿದಾಗ 1954 ರಲ್ಲಿ ಅವರ ಬೇಡರ ಕಣಪದ ಮೂಲಕ ಚಿತ್ರರಂಗಕ್ಕೆ ಬಂದರು ಅದೇ 54 ರಲ್ಲಿ ನಾನು ನಟಶೇಖರದ ಮೂಲಕ ಬಂದೆ ನಾವಿಬ್ಬ ನಟರು ಹೇಗಿದ್ವಿ ಅಂದ್ರೆ ಅಣ್ಣ ತಮ್ಮದ್ರದ್ದಾಗಿದ್ವಿ ಅದಾದ ಮೇಲೆ ಓಹಿಲೇಶ್ವರದಲ್ಲಿ ಅವರ ನಾಯಕನ ಪಾತ್ರ ಮಾಡಿದ್ರು ನಾನು ಅವರ ಹೆಣ್ಣು ಕೊಟ್ಟ ಮಾವನಾಗಿ ಮುದುಕನ ವೇಷ ಮಾಡಿದೆ ಅವರು ಬಿಟ್ರ ಭೂದಾನದಲ್ಲಿ ನನಗೆ ಉದಯಕುಮಾರ್ ಲೀಲಾವತಿಗೆ ಅಪ್ಪನ ಪಾತ್ರ ಮಾಡಿದ್ರು ಪಾತ್ರಗಳ ಬಗ್ಗೆ ನಾವು ವಿಶಿಷ್ಟತೆ ಕೊಡದೆ ನಾವೆಲ್ಲ ಜೊತೆಲಿ ಇರ್ತೀವಿ ನಾವೆಲ್ಲ ಸ್ನೇಹಿತರು ನಾವು ಯಾವ ಪಾತ್ರ ಮಾಡೋದು ಸರಿ ಅಂತ ಹೇಳ್ಬಿಟ್ಟು ಒಂದು ವಿಶ್ವಾಸದಿಂದ ವ್ಯಾಪಾರ ದೃಷ್ಟಿ ಇಲ್ಲದೆ ಒಂದು ಸ್ಟಾರ್ ವ್ಯಾಲ್ಯೂ ಇಲ್ಲದೆ ನಾವುಗಳಿದ್ವಿ ರಾಜಕುಮಾರ್ ಒಂದು ತುಂಬಿದ ಕೊಡ ಅವರು ಕನ್ನಡ ಜನತೆಯ ಹೃದಯ ಮಂದಿರದಲ್ಲಿ ಪ್ರತಿಷ್ಠಿತರಾಗಿದ್ದಾರೆ ಅವರನ್ನು ಅಭಿಮಾನ ಅನ್ನೋ ದೀಪ ಹಚ್ಚುತ್ತಾ ಇದ್ದಾರೆ ಪ್ರೀತಿಯನ್ನ ಹೂಗಳಿಂದ ಪೂಜಿಸ್ತಾ ಇದ್ದಾರೆ ಆನಂದದಿಂದ ಆರತಿ ಎತ್ತಾ ಇದ್ದಾರೆ ಅಂತ ಮಹಾನ್ ಕಲಾವಿದನ ಜೊತೆಯಲ್ಲಿ ನಾನು ಇರೋದು ನಾನು ಬಹಳ ಹೆಮ್ಮೆ ಪಡ್ತೀನಿ ಎಲ್ಲ ನಾವೆಲ್ಲ ನಮ್ದೆಲ್ಲ ಒಂದು ಜಾತಿ ಕಲಾವಿದರ ಜಾತಿ ಎಲ್ಲ ನಾವೆಲ್ಲ ಅಂತಮ್ಮಂದ್ರು ಅವರೆಷ್ಟು ಮೇಲಕ್ಕೆ ಹೋದರೆ ಅಷ್ಟು ಆನಂದ ನನಗೆ ಯಾಕೆಂದರೆ ಏನಾದರೂ ನೀವು ಚೆನ್ನಾಗಿದ್ದೀರಿ ಅಂತ ಕೆಲವರೆಲ್ಲ ಬಂದು ನಮ್ಮ ಅಭಿಮಾನಿಗಳೆಲ್ಲ ಕೇಳಿದಾಗ ಇಲ್ಲ ದೇವ್ರು ನಿಮ್ಮ ಚೆನ್ನಾಗಿಟ್ಟಲಿ ಅಲ್ಲ ಅವನ ಅನುಗ್ರಹ ಅಂತ ನಾವು ಅಂತೀವಿ ಹಾಗೆ ಅವರುಗಳೆಲ್ಲ ಆ ಎತ್ತರಕ್ಕೆ ಬೆಳೀಬೇಕು ಅನ್ನೋ ಇಚ್ಛೆ ನನಗೆ ಯಾಕಂದರೆ ನಾನು ಹಿಂದಿನಿಂದಲೂ ಒಬ್ಬ ಅಭಿಮಾನಿಯೂ ಕೂಡ ನನಗೆ ನಾನು ಅಭಿಮಾನಿ ಆದ್ದರಿಂದ ನಾನು ನೋಡಿ ಸಂತೋಷ ಪಡಬೇಡವೆ ನನ್ನ ನೋಡಿ ಎಲ್ಲ ಸಂತೋಷ ಪಡಿ ನಾನು ನನಗೆ ಬೇಡವಾಗಿದ್ರೆ ಅದು ಇದು ಕಲೆ ಅಭಿಮಾನಿ ಹೌದು ಕಲೆ ಅಭಿಮಾನಿ ಈ ನಾನು ಎಷ್ಟೋ ಜನ ಕಲಾವಿದರು ಬಹಳ ಜನ ಕಲಾವಿದರುಗಳಿದ್ದಾರೆ ಎಲ್ಲ ಭಾಷೆಗಳ ಕಲಾವಿದರುಗಳು ಇದ್ದಾರೆ ನನಗೆ ಒಬ್ಬರು ಇಬ್ಬರಲ್ಲ ಹೌದು ಎಲ್ಲರೂ ತಮ್ಮಗ ಚಿತ್ರಗಳನ್ನು ನಿರ್ದೇಶಿಸುವಲ್ಲಿ ತಮಗಿಂತ ಕಿರಿಯ ಕಲಾವಿದರು ಉದಾಹರಣೆಗೆ ಶಂಕರ್ ನಾಯ್ಕ ಉದಾಹರಣೆಗೆ ನಾಗಭರಣ ಅವರ ವಯಸ್ಸಿನಲ್ಲಿ ಅನುಭವದಲ್ಲಿ ತಮಗಿಂತ ಕಿರಿಯರು ಅಂತ ಅವರು ಸಹ ತಮ್ಮ ಚಲನಚಿತ್ರಗಳನ್ನು ನಿರ್ದೇಶಿಸ ಹೌದು 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 ಆಗ ತಮಗೇನು ಅನಿಸ್ಲಿಲ್ಲ ಹಾಗೆ ಅವಾಗ ಅವ್ರು ಕಿರಿಯರಲ್ಲಾಗ್ತಾರೆ ಹಾಗನ್ಸಿದ್ರೆ ಅವ್ರು ಕಿರಿಯರ್ ಆಗ್ತಾನೆ ಇಲ್ಲ ಹಿರಿಯರಾದ್ರಿಂದಲೇ ಆ ಜಾಗ ಬಂದಿತ್ತು ಸೂತ್ರಧಾರ ಅಲ್ವಾ ಅವನು ನಿರ್ದೇಶಕ ಅನ್ನೋನು ಎಲ್ಲ ಪ್ರತಿಯೊಂದು ಸೂತ್ರ ಅವನ ಕೈನಲ್ಲೇ ತಾನೇ ಇರೋದು ಇವತ್ತಿಗೂ ನಮಗೆ ಈ ನಾಟಕದ ಕಂಪ್ನಿಯಲ್ಲಿದ್ದ ಅಭ್ಯಾಸ ಆದ್ದರಿಂದ ಒಬ್ಬ ಯಜಮಾನನಾದವನಿಗೆ ನಾವೇನು ಸ್ಥಾನ ಕೊಟ್ಟಿದ್ದೀವೋ ಇವತ್ತು ನಮಗೆ ಎಷ್ಟೋ ಜನ ಪಿಕ್ಚರ್ಗಳನ್ನ ತೆಗೆದು ಭಾಳ ಕಮ್ಮಿಲಿದ್ದು ಯಾವುದು ಕಷ್ಟಸ್ಥಿತಿನಲ್ಲಿದ್ದವರೆಲ್ಲ ನಮಗೆ ನಿರ್ಮಾಪಕರಾಗಿದ್ದಾರೆ ನಿರ್ಮಾಪಕರಾಗಿ ನಮಗೆ ಅನ್ನ ಹಾಕಿದ್ದಾರೆ ಆದ್ದರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆಯಿಂದ ಅಳಿಸೋಕ್ಕಾಗ್ತಾ ಇದೆ ಅವ ನಮ್ಮ ಧಣಿ ನಮಗೆ ಅನ್ನ ಕೊಟ್ಟ ಧಣಿ ಇದು ಚಿಕ್ಕದರಿಂದ ಬಂದಿರೋದು ನಮಗೆ ಅಭ್ಯಾಸ ಹಾಗೆ ಒಂಥರ ಸಂಬಂಧ ಹೀಗೆ ಬೆಳ್ಕೊಂಬಂದ್ಬಿಡ್ತು ಅಂದರೆ ಇದನ್ನೆಲ್ಲ ಹೇಳಿಕೊಂಡು ನಾನು ಭಾಳ ಉತ್ತಮವಾದವನು ಉತ್ತಮವಾದನು ಇದನ್ನು ಬೆಳೆಸ್ಕೊಂಡಿದ್ದೀನಿ ಅನ್ನೋದಕ್ಕಿಂತಲೂ ಅಭ್ಯಾಸ ಅಷ್ಟೇ ಅಭ್ಯಾಸ ಸಾಧನೆ ಸಾಯವರೆಗೂ ಸಾಧನೆ ಮಾಡ್ತಾ ಇರ್ಬೋದಲ್ವ ನಾವು ಎಷ್ಟು ದೂರ ಮುಂದಕ್ಕೆ ಹೋದ್ರೆ ಕರ್ಕೊಂಡು ಹೋಗ್ತಾನೆ ಇರ್ತದೆ ಇದಿಷ್ಟೇ ಅಲ್ಲ ಕಣ ಮಂಕೆ ಇದಕ್ಕೆ ಭಾರಿ ಅಂತ ತಿಳ್ಕೊಬೇಡ ಇನ್ನೂ ಇದೆ ಬಾ ಬಾ ಅಂತ
ಯಾವುದೋ ಒಂದು ಶಕ್ತಿ ಕೈಡು ಹಾಕೊಂಡು ಇಲ್ಲಿವರೆಗೂ ಹಾಗೆ ನಡೀತಿರೋದು ಜೀವನ ಪರ್ಯಂತ.